ನೆಲಮಂಗಲದಲ್ಲಿ ಬೀದಿ ಕಾಮಣ್ಣರಿಗೆ ಬಿಸಿ ಮುಟ್ಟಿಸಿದ್ದಾರೆ ಸಾರ್ವಜನಿಕರು. ಹುಡುಗಿಯರನ್ನ ಚುಡಾಯಿಸುತ್ತಿದ್ದ ಮೂವರಿಗೆ ಗೂಸ ಕೊಟ್ಟಿದ್ದಾರೆ. ಯುವಕರನ್ನ ಕಂಬಕ್ಕೆ ಕಟ್ಟಿ ಹೊಡೆದಿದ್ದಾರೆ ಗೆದ್ದಲಹಳ್ಳಿಯ ಗ್ರಾಮಸ್ಥರು. ರೋಡ್ ರೋಮಿಯೋಗಳನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅಲ್ಲಿನ ಸ್ಥಳೀಯರು. ಬಸ್ನಲ್ಲಿ ಏನು ಯುವತಿಯರು ಹೋಗ್ತಾ ಇದ್ರು, ಆ ಸಂದರ್ಭದಲ್ಲಿ ಇವರು ಚುಡಾಯಿಸ್ತಾ ಇದ್ರು. ನೆಲಮಂಗಲದಲ್ಲಿ ನಡೆದಿರುವಂತಹ ಘಟನೆ ಇದು. ಗೆದ್ದಲಹಳ್ಳಿಯ ಗ್ರಾಮಸ್ಥರು ಹುಡುಗಿರನ್ನ ಚುಡಾಯಿಸ್ತಾ ಇದ್ದ ಮೂವರಿಗೆ ಹಿಗ್ಗಾಮುಗ್ಗ ಧರ್ಮದೇಟು ಕೊಟ್ಟಿದ್ದಾರೆ. ಯುವಕರನ್ನ ಕಂಬಕ್ಕೆ ಕಟ್ಟಿ ಗೆದ್ದಲಹಳ್ಳಿ ಗ್ರಾಮಸ್ಥರು ಹಿಗ್ಗಾಮುಗ್ಗ ಹೊಡೆದಿದ್ದಾರೆ. ಆಮೇಲೆ ಈ ರೋಡ್ ರೋಮಿಗಳನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ನೀವು ಗಾಡಿ ಫಾಲೋ ಮಾಡ್ಕೊಂಡು ನೀವು ಗಾಡಿ ಫಾಲೋ ಮಾಡ್ಕೊಂಡು ಘಟನೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ರಾಘವೇಂದ್ರ, ರೋಡ್ ರೋಮಿಯೋಗಳಿಗೆ ಪಾಠ ಕಲಿಸಿದ್ದಾರೆ ಗೆದ್ದಲಹಳ್ಳಿ ಗ್ರಾಮಸ್ಥರು, ಮಾಡಿದ್ದುಣ್ಣು ಮಾರ ಎನ್ನುವ ಹಾಗೆ ಸಖತ್ ಗೂಸ ತಿಂದಿದ್ದಾರೆ. ಘಟನೆ ಹೇಗೆ ನಡೆಯಿತು, ಸದ್ಯಕ್ಕೆ ಏನ್ ಸಿಗ್ತಾ ಇದೆ ಮಾಹಿತಿ? ಏನು ಅಂತಂದ್ರೆ ಪ್ರಭು, ಈಗ ಕಳೆದ ಏನು ಸಂಜೆ ಸುಮಾರು ಕಾಲೇಜ್ ಮುಗಿಸ್ಕೊಂಡು ಇಬ್ರು ಹೆಣ್ಮಕ್ಳು ಏನು ತಮ್ಮ ಸ್ವಗ್ರಾಮಕ್ಕೆ ತೆರಳಬೇಕಾದ್ರೆ ಈ ಒಂದು ರೋಡ್ ರೋಮಿಯೋಗಳು ಏನಿದ್ದಾರೆ ಫಾಲೋ ಮಾಡಿದ್ದಾರೆ. ಬಸ್ಸಲ್ಲಿ ಏನು ಬಸ್ನ ಹಿಂಬದಿಯಿಂದಲೇ ಏನು ಫಾಲೋ ಮಾಡದಂತ ಈ ರೋಡ್ ರೋಮಿಯೋಗಳು ಏನಿದ್ದಾರೆ, ಮೂಲತಃ ನೆಲಮಂಗಲದವರು. ಅಲ್ಲದೆ ಇಲ್ಲೇ ಕುಲುವನಹಳ್ಳಿ ಎನ್ನೋ ಒಂದು ಸ್ಥಳೀಯ ಗ್ರಾಮದಲ್ಲಿ ಒಬ್ಬ ಹುಡುಗ ಕೂಡ ವಾಸವಾಗಿರ್ತಾನೆ. ಅಲ್ಲದೆ ಈ ಕಾಲೇಜಿಂದ ಹಿಂಬಾಲಿಸ್ಕೊಂಡ್ಬಂದು ಹುಡುಗಿನ ಬಸ್ನಲ್ಲಿ ಒಬ್ಬ ಇರತಕ್ಕಂಥದ್ದು, ಮತ್ತಿಬ್ರು ಬೈಕ್ನಲ್ಲಿ ಬಂದಿರುವಂಥದ್ದು. ಏನು ಅದೇ ಗ್ರಾಮದ ಮಾರ್ಗವಾಗಿ ಏನು ಹೆಣ್ಮಕ್ಳಿದ್ದಾರೆ ಅವ್ರ ಗ್ರಾಮಕ್ಕೆ ತೆರಳಬೇಕಾದ್ರೆ ಈ ಒಂದು ಏನು ಸ್ಥಳೀಯ ಗ್ರಾಮಸ್ಥರು ಅದನ್ನ ವೀಕ್ಷಣೆ ಮಾಡಿ ರೇಗಿಸ್ತಿದ್ದನ್ನ ಕಂಡು ಬಸ್ಸಿಂದ ಇಳಿಸ್ಕೊಂಡು ಒಬ್ಬನ್ನ ಇಳಿಸ್ಕೊಂಡು ಆಮೇಲೆ ಬೈಕ್ನಲ್ಲಿ ಇದ್ದಂಥವ್ರನ್ನ ಮರಕಟ್ಟಿ ತಿಳಿಸಿದ್ದಾರೆ. ಇನ್ನೆಂದು ಯಾವತ್ತು ಹೆಣ್ಮಕ್ಳು ತಂಟೆಗೆ ಹೋಗ್ಬಾರ್ದು ಆ ರೀತಿ ಒಂದು ತಿಳಿಸಿ, ಅದು ಏನು ಎಸ್ಪೆಷಲಿ ಗ್ರಾಮದ ಮಹಿಳೆಯರು ತರಾಟೆಗೆ ತಗೊಂಡಿರುವಂಥದ್ದು. ಮತ್ತೆ ಜೀವಮಾನದಲ್ಲಿ ಯಾವತ್ತು ಹೆಣ್ಮಕ್ಳನ್ನ ಫಾಲೋ ಅಪ್ ಮಾಡಬಾರ್ದು ಆ ತರ ಒಂದು ತಿಳಿಸಿ ಸ್ಥಳೀಯ ಏನು ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆ ದೂರು ಕೊಟ್ಟು ಅವ್ರನ್ನ ಕೊಟ್ಟಿದ್ರೆ ಒಪ್ಪಿಸಿದ್ರೆ. ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗೆ.